ಸರ್ ತುಂಬ ಆತ್ಮೀಯವಾದ ಗೆಳೆಯ ಸರ್, ಭಾಳ ಆತ್ಮೀಯವಾದ ಗೆಳೆಯ ನನಗೆ ಅಂತಲ್ಲ ನನ್ನ ಫ್ಯಾಮಿಲಿಗೆ. ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸರ್, ಅವರು ಅಭಿಮಾನ ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡಿದರು ಅಂತ. ನಾವೆಲ್ಲರೂ ಹುಬ್ಳಿನಲ್ಲಿ ಪ್ರಮೋಷನ್ ಮಾಡ್ತಾಯಿದ್ವಿ, ಆಗ ವಿಷಯ ಗೊತ್ತಾಯಿತು. ಇಮ್ಮಿಡಿಯೇಟಾಗಿ ಡೈರೆಕ್ಟ್ ನಾವು ಕಂಠೀರವ ಸ್ಟೇಡಿಯಮ್ಗೆ ಹೋದ್ರಿ. ಹೋಗ್ಬೇಕಾದ್ರೆ ನನ್ನ ಮಗಳು ಫೋನ್ ಮಾಡಿದ್ಲು, ಪಾಪ ನಾನು ಬರ್ತೀನಿ ಅಂತ. ನಾನು ಹೇಳಿದೆ ಬೇಡ ಮಗಳೇ, ತುಂಬ ಕ್ರೌಡ್ ಇರುತ್ತೆ, ಸಿಚುವೇಶನ್ ನೋಡಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಸರಿ, ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ನನ್ನ ಮಗಳು ಊಟ ಮಾಡಿದ್ರೆ ಹಾಗೆ ಮಲಗಿದ್ದಾಳೆ, ನನಗೆ ಗೊತ್ತಿಲ್ಲ. ಬೆಳಿಗ್ಗೆ ನನ್ನ ಹೆಂಡತಿ ಹೇಳಿದ್ರು ಅವಳು ರಾತ್ರಿ ಊಟ ಮಾಡಿದ್ರೆ ಮಲಗಿದ್ದಾಳೆ ಅಂತ. ಯಾಕೆ ಅಂದರೆ ಅಪ್ಪು ಸರ್ನ ನೋಡಬೇಕಾಗಿತ್ತು, ನೀವು ರಶ್ ಇರುತ್ತೆ ಅಂತ ಕರ್ಕೊಂಡೋಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಡು ಮಲಗಿದ್ದಾಳೆ ಅಂತ. ಇಮಿಡಿಯೇಟಾಗಿ ಎದ್ದು ನಾನು ರೆಡಿಯಾಗಿ ಅವಳನ್ನ ಕರ್ಕೊಂಡೋದೆ. ಕರ್ಕೊಂಡೋದ್ರೆ ಫುಲ್ಲು ಮಾಬು, ಫುಲ್ಲು ಜನ, ಫುಲ್ಲು ಇದಾಗಿತ್ತು. ಸರಿ, ಬರ್ಬೇಕಾರೆ ನಾನು ಕೇಳಿದೆ, ಏನು ಮಗಳೇ ಖುಷಿ ಆಯಿತಾ ಅಂದ್ಬಿಟ್ಟು. ಖುಷಿ ಅಲ್ಲ ಪಾಪ, ಎಷ್ಟೇ ಕ್ರೌಡಲ್ಲಿದ್ದರೂ ಅವ್ರು ನನ್ನ ಗುರುತಿಸ್ಬಿಟ್ಟು ನನ್ನ ಕರೆದು ಮಾತಾಡಿಸ್ತಾ ಇದ್ರು ಅಂದರು. ಸೊ ಎಷ್ಟು ಟಚ್ ಆಯಿತು ಹಾರ್ಟಿಗೆ ಅಂದರೆ, ನನ್ನ ಮಗಳು ಅವಳು ಎಲ್ಲೇ ಇದ್ರೂ ಅವರು ಗುರುತಿಸಿ ಮಾತಾಡೋರು. ಆಮೇಲೆ ಶಬರಿಮಲೆಗೆಲ್ಲ ನಾವು ಜೊತೆಯಲ್ಲೇ ಯಾತ್ರೆ ಮಾಡ್ತಾಯಿದ್ವಿ, ನಾನು, ನನ್ನ ಮಗ, ನನ್ನ ಮಗಳು ಎಲ್ಲ. ನನ್ನ ಮಗಳ ಬರ್ಡೆ, ನನ್ನ ಮಗನ ಬರ್ಡೆ, ಅವ್ರು ಯಾಕೆ ಜ್ಞಾಪಕ ಇಟ್ಕೊಳ್ಬೇಕು, ಯಾರು ನನ್ನ ಮಕ್ಕಳು. ಸೊ ಇದೆಲ್ಲನೂ ಮ್ಯಾಟ್ರ್ ಆಗುತ್ತೆ ಸರ್. ಹಾಗಾಗಿ ಬಹಳ ಆತ್ಮೀಯ ಗೆಳೆಯ, ನಂಬೋದಕ್ಕಾಗ್ತಾ ಇಲ್ಲ. ಚಿತ್ರರಂಗಕ್ಕಂತೂ ತುಂಬಕ್ಕಾಗದೇ ಇರೋಂಥ ಒಂದು ನಷ್ಟ ಸರ್. ಯಾಕಂದರೆ ಎಷ್ಟೋ ಜನ ಡೈರೆಕ್ಟ್ರುಗಳು, ಅವರ ಕಲ್ಪನೆಯ ರಾಜಕುಮಾರ್ ಅವರು, ಎಷ್ಟೋ ಜನ ಡೈರೆಕ್ಟ್ರುಗಳು ಇವತ್ತು ಅವ್ರಿಗೋಸ್ಕರ ಕಥೆ ಮಾಡ್ಕೊಂಡಿದ್ದಾರೆ. ನೂರಾರು ಕಥೆಗಳು ಮಾಡ್ಕೊಂಡಿದ್ದು. ಪುನೀತ್ ರಾಜ್ಕುಮಾರ್ಗೆ ಕಥೆ ಅಂತ ಬರ್ಕೊಂಡ್ರು ಅಂತ ಸುಮಾರು ಜನ ಡೈರೆಕ್ಟ್ರುಗಳಿದ್ದಾರೆ. ಸುಮಾರು ಜನ ಪ್ರೊಡ್ಯೂಸರ್ಗಳು ದುಡ್ಡು ಇಟ್ಕೊಂಡು ಪುನೀತ್ ರಾಜ್ಕುಮಾರ್ಗೆ ಒಂದು ಸಿನಿಮಾ ಮಾಡಬೇಕು, ಒಂದು ಸಿನಿಮಾ ಮಾಡಬೇಕಂತ ಕಾಯ್ತಾರೋಂಥ ಪ್ರೊಡ್ಯೂಸರ್ಸ್ ಎಷ್ಟೋ ಜನ ಇದ್ದಾರೆ. ಅವ್ರ ಜೊತೆ ನಾನು ಸುಮ್ಮನೆ ಕೋ ಆರ್ಟಿಸ್ಟ್ ಆಗಿ ಮಾಡಿದ್ರೆ ಸಾಕು ಅಂತ ಇರುವಂಥ ಎಷ್ಟೋ ಜನ ಸಹ ಕಲಾವಿದರು ಇದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ. ಈಗ ಇಂಡಸ್ಟ್ರಿ ಒಂದು ದೊಡ್ಡ ಆಸ್ತಿನ ನಾವು ಕಳ್ಕೊಂಬಿಟ್ರಿ ಅನ್ಸುತ್ತೆ ಸರ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.